यजमान्रे करद्रा करदंगायतु अष्ट जोर कूगता करदंग अन्नस्तु अल्वा इवीगे सीमे एण्णे बिट्को सरियागुत्ते नानु सीता सीता अंत बोब्बाय हाक्करद्रु निन्ने केळिसलिल्ल इवळु बंदु जानकि अंत ओंदसल कूगुत कूडले केळिसिबिडतु ऐनिद्र अर्थ ನನ್ನ ಮಾತು ಕೇಳದೇ ಇರೋಷ್ಟು ತಲೆಗೇರಿದ್ಯಾ ನಿನಗೆ ಅಯ್ಯೋ ಮಾವ ನಿಮಗೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ ಇವಳು ಸೀತಾ ಅಲ್ಲ ಜಾನಕಿ ನೀವು ಸೀತಾ ಸೀತಾ ಅಂತ ಕರೆದ್ರೆ ಹೇಗೆ ತಿರುಗ್ತಾಳೆ ನಂತರ ಜಾನಕಿ ಅಂತ ಕರಿಬೇಕು ಅಕ್ಪಟ್ ಅಂತ ತಿರುಗ್ತಾಳೆ ನಿಮ್ಮದೇ ತಪ್ಪು ಮಾವ ಅಕ್ಕ ಸರಿಯಾಗಿ ನಡ್ಕೊಂಡಿದ್ದಾಳೆ ಈಗ ನೀವೇ ಹೇಳಿ ನಿಮ್ಮನ್ನ ಜೈರಾಮ ಅನ್ನೋ ಬದಲು ಶ್ರೀರಾಮ ನಿನ್ನ ನಾಲಗೆ ಮೇಲೆ ಬರೆ ಹಾಕಿ ಬಿಡ್ತೀನಿ ಬಾಯಿ ಮುಚ್ಚಿಕೊಂಡು ನಿಂತಿರಬೇಕು ಯಜಮಾನ್ರೆ ನನ್ನ ಕ್ಷಮಿಸಿ ನೀವು ಕರೆದಿದ್ದು ನನಗೆ ಕೇಳಿಸಲಿಲ್ಲ ಯಾಕೆ ಯಾಕೆ ಕೇಳಿಸಲಿಲ್ಲ ನಿನಗೆ ಕಿವಿ ಕೇಳಲ್ವಾ ನಿನಗೆ ನಿನ್ನ ಗಮನ ಎಲ್ಲಿರುತ್ತೆ ದೇವ್ವಾ ಮೆಟ್ಕಣ್ಣಗೆ ನೆಟ್ಟ ಒಂದೇ ಕಡೆ ನೋಡ್ಕೊಂಡು ಓಡಾಡೋದಲ್ಲ ಇಲ್ಲಿ ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಕೆಲಸ ಮಾಡಬೇಕು ಏನೋ ತಪ್ಪಾಗೋಯ್ತು ದಯವಿಟ್ಟು ಕ್ಷಮಿಸಿ ಇನ್ಯಾವತ್ತೂ ಹೀಗೆ ಆಗಲ್ಲ ಬಾಯಿ ಬಿಟ್ರೆ ಕ್ಷಮಿಸಿ 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 ಅಂತೀಯಲ್ಲ ಮೊದಲು ಮಾಡೋ ಕೆಲಸ ನಾನು ನೆಟ್ಟಗೆ ಮಾಡೋದು ಕಲ್ತ್ಕೋ ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳೋದ್ರಲ್ಲಿ ಅರ್ಥ ಇಲ್ಲ ಹೋಗೋ ನನ್ನ ಶಾಲ್ ತಗೊಂಡ್ ಬಾ अनुन आस्पत्रे सेरसिदारो इल्वो ओंदु अर्थ आगतिल्ल मनेयल्लि यारिगादरू हुषारिल्ल अंद्रे एंत कल्लु मनसु इरोर्गू मनसु बेजारागुत्ते आद्रे ननगे आ नंबिकेनु इल्ल आ मनेयल्लि अनु मेले यारिगू प्रीतिनु इल्ल अम्मा निंगे अन्सुत्ता आ राक्षसरु नम्म अनुगे ट्रीटमेंट कोडिस्तिद्दारे अंत खंडित अदर बगे योचने नावे केळण ओंद वेळे हास्पिटल होगिद्रे डाक्टर एन आरोग्य हेगिदे अंत विचारसोण नंग अप्पन मात मेले ओंद स्वल्पनू नंबिके इल्ल अवर याव विषयनू नम्म हत्र सरियागि हेळोदे इल्ल नेरवागि अनु हत्र मातादिद्रेने सत्य एनु अन्नोदु वरगे बिळोदु ओ हौदु नाने अनु हत्र मातादतीनि फोन माड्कोडु अवळु एनागिदे ಈಗ ಹೇಗಿದಳೆ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಸರಿ ಹಾಗೆ ಮಾಡೋಣ ಅಪ್ಪ ನೀನು ತಡಿಬೇಡ ನಾವು ಅನು ಜೊತೆ ಮಾತಾಡಬೇಕು ಎಲ್ಲಿ ಇರ್ತೀರಿ ನೀವು ನಾನು ಯಾವಾಗಾದರೂ ಅನು ಜೊತೆ ಫೋನ್ ಅಲ್ಲಿ ಮಾತಾಡಬೇಕು ಅಂದ್ರೆ ಅಡ್ಡ ಬರ್ತೀರಿ ಅಲ್ಲ ನನ್ನ ಮಗಳ ಜೊತೆ ನಾನು ಮಾತಾಡಿದ್ರೆ ನಿಮಗೆ ಏನು ತೊಂದ್ರೆ ನೀವು ಯಾಕೆ ಹೀಗೆ ಮಾಡ್ತೀರಿ ಅಂತ ಬೇಡ ಕಣೆ ಅನ್ಪೂರ್ಣ ಬೀಗ್ರಿಗೆ ಫೋನ್ ಮಾಡಿ ಇನ್ನೊಂದು ಸಮಸ್ಯೆ ಹುಟ್ಟಾಕಬೇಡ ತಮ್ಮಯ್ಯ ಅಂತೀನಿ ಕಣೆ ಅನು ಜೀವನ ನರಕ ಆಗೋಗುತ್ತೆ ಮತ್ತೆ ಅನು ಚೆನ್ನಾಗಿದ್ದಾಳೆ ಅವಳಿಗೆ ಏನು ತೊಂದ್ರೆ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರೆ ಅದೆಲ್ಲ ಸುಳ್ಳು ಆಗಾದ್ರೆ ಸುಳ್ಳೋ ಸತ್ಯನೋ ನಮ್ಮ ಮಗಳು ಚೆನ್ನಾಗಿರಬೇಕು ಅಂದ್ರೆ ದಯವಿಟ್ಟು ಅವಳ ಪಾಡಗಳನ್ನು ಬಿಟ್ಬಿಡಿ ಯಾವತ್ತಾದರೂ ಅವಳೇ ಫೋನ್ ಮಾಡ್ತಾಳಲ್ಲ ಆಗ ಮಾತಾಡಿ ಯಾಕಪ್ಪ ಹೀಗ ಮಾಡ್ತೀರಿ ಅದೇ ಸುನಿಲ್ ಅಣ್ಣ ಇದ್ದಿದ್ರೆ ಇಷ್ಟೊತ್ತಿಗೆ ಏನಾದರೂ ಒಂದು ನಿರ್ಧಾರ ಮಾಡಿರೋನು ನಿಮ್ಮ ಕೈಲಿ ಏನು ಆಗಲ್ಲ ಯಾವಾಗಲೂ ಜಾನಕಿ ಜಾನಕಿ ಅಂತ ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಾ ನಿಮ್ಮಂತ ತಂದೆ ಪಡೆದಿದ್ದಕ್ಕೆ ನನ್ನ ಮಗಳು ಎಷ್ಟೇ ಕಷ್ಟಪಟ್ಟರು ಅದನ್ನ ಗಂಡನ ಮನೆಯಲ್ಲೇ ಸಹಿಸ್ಕೋಬೇಕು ಎಲ್ಲ ನಮ್ಮ ಮನೆ ಬರ
ಸೀತಾ, ಪಾತ್ರನೆಲ್ಲ ತೊಳೆದ್ಯಾ ಅಥವಾ ಇನ್ನೂ ಹೊರಗಡೆ ಏನಾದ್ರು ಇದೆಯಾ? ಏನಿಲ್ಲ, ಮುಗೀತು. ಮುಗೀತಾ? ಹಾಂ ಸರಿ, ಯಜಮಾನ್ರಿಗೆ ಹೋಗಿ ಮಾತ್ರೆ ಕುಡಿಸು. ಇದನ್ನೆಲ್ಲ ಹೀಗೆ ಒರೆಸ್ತಾ ಹೊತ್ಕಳಿ ಬೇಡ, ಹೋಗಿ ಹೋಗು. ಅದಾಗಲೇ ಕೊಟ್ಟಾಯ್ತು, ಅವ್ರು ಇವಾಗ ಮಲಗಿದ್ದಾರೆ. ಎದ್ಮೇಲೆ ಜ್ಯೂಸ್ ಕೊಡಬೇಕು, ಮಾತ್ರೆ ಅಲ್ಲ. ಅದು ಆಯ್ತಾ? ಸರಿ ಸರಿ, ಹೊಸ ಕರನ್ನೆಲ್ಲ ಅಟ್ಟಿಗೆ ತಂದು ಕಟ್ಟಾಕಿ ಅಕ್ಕಚ್ ಕುಡಿಸು. ಅದು ಆಯ್ತು, ಅಕ್ಕಚ್ ಕುಡಿಸಿ ಹುಲ್ಲು ಹಾಕಿ ಬಂದೆ. ಎಲ್ಲ ಇವಳ, ನಾನು ಹೇಳೋಕ್ಕೂ ಮೊದಲೇ ಎಲ್ಲ ಕೆಲಸ ಮಾಡ್ತಾಳಲ್ಲ. ಇವಳಿರೋ ಸ್ಪೀಡ್ಗೆ ನಾನು ಹೇಳೋ ಕೆಲಸ ಯಾವ ಮೂಲೆಗೂ ಸಾಲ್ತಿಲ್ಲ. ಒಳ್ಳೆ ಎಕ್ಸ್ಪ್ರೆಸ್ ರೈಲ್ ಥರ ಓಡೋ ಇವಳನ್ನ ಚೈನಾಗೆ ನಿಲ್ಲಿಸೋದು ಸುಲಭ ಅಲ್ಲ. ಎಲ್ಲ ಕಡೆ ಹುಡುಕಿ ಹುಡುಕಿ ಇವಳು ಕೆಲಸ ಕೊಡಬೇಕು. ಎಷ್ಟು ಧೂಳು ಕೂತಿದೆ! ಅಯ್ಯೋಯ್ಯೋಯ್ಯೋ ಸೀತಾ, ನೋಡು ಈ ಡಬ್ಬಿಗಳನ್ನೆಲ್ಲ ಎಷ್ಟು ಧೂಳು ಕೂತಿದೆ. ಫಸ್ಟ್ ಇದನ್ನೆಲ್ಲ ಒರೆಸಿಡು. ಹಾಳಾದ್ದು, ನನಗೂ ನೆನಪೇ ಆಗ್ಲಿಲ್ಲ. ಇಷ್ಟೇನಾ ಅಥವಾ ಒಳಗಡೆ ಇನ್ನೂ ಡಬ್ಬಿಗಳಿದ್ಯಾ? ಸದ್ಯಕ್ಕೆ ಇಷ್ಟು ಮಾಡು, ಜಾಸ್ತಿ ಮಾತಾಡಬೇಡ. ನೋಡು, ಈ ಮೂಲೆಯಿಂದ ಆ ಮೂಲೆವರೆಗೂ ಎಲ್ಲ ಡಬ್ಬಗಳನ್ನ ಚೆನ್ನಾಗಿ ಒರೆಸಿಡ್ಬೇಕು. ನಾನು ಮತ್ತೆ ಬರ್ತೀನಿ, ಬಂದು ನೋಡ್ತೀನಿ. ನೋಡಿದ್ರೆ ಡಬ್ಬಗಳೆಲ್ಲ ಪಳ 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 ಅಂತ ಕನ್ನಡಿ ಥರ ಹೊಳಿತಾ ಇರಬೇಕು. ನನ್ನ ಮುಖ ಅದರಲ್ಲಿ ಪಸಂದ ಕಾಣಬೇಕು, ಗೊತ್ತಾಯ್ತಾ? ಮಾತು ಜಾಸ್ತಿ ಆಯಿತು. ಮಾಡೋ ಗಸಗಸೆ ಪಾಯಸ ತರ ಇಲ್ಲ ಅಂತ ಸ್ವಲ್ಪ ಬೇಜಾರಾಯ್ತು. ಪಾಪ, ಅವರು ಗಸಗಸೆ ಪಾಯಸ ತಿನ್ಬೇಕು ಅಂತಿದ್ರು. ಈ ಸೂರ್ಯ ಒಬ್ಬ ಯಾವ ವಿಷಯನೂ ಬಾಯ್ ಬಿಡ್ತಿಲ್ಲ. ನಂಗಂತೂ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗಿದೆ. ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರು ಸಾಕು, ಅದನ್ನೇ ಇಟ್ಕೊಂಡು ಎಷ್ಟು ಹಾಳಕ್ಕೆ ಬೇಕಾದರೂ ಕೊರೆದು ವಿಷಯನ ಹೊರಗೆ ತೆಗಿತೀನಿ. ಆದರೆ ಈ ಸೂರ್ಯ ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದಾನೆ. ಅಲ್ಲ, ಅಪ್ಪಿ ತಪ್ಪಿನೋ ಅವನ ಹೆಂಡತಿ ಎಲ್ಲೋದ್ಲು ಅಂತ ಬಾಯೇ ಬಿಡ್ತಿಲ್ವಲ್ಲ. ಸೀತಾ ನಿಂತ್ಕೋ. ಏನದು, ಎಲ್ಲಿ ಹೋಗ್ತಿದ್ಯಾ? ಅದು ಮೋರೆ ಪಾಯಸ. ಪಾಯಸನ? ಏನು ಪಾಯಸ, ಯಾರು ಕೊಡ್ತಿದ್ಯಾ? ಗಸಗಸೆ ಪಾಯಸ? ನೀನು ಯಾಕೆ ಮಾಡಿದೆ, ಯಾರು ಹೇಳಿದ್ರು? ಅದು ಸೂರ್ಯಪ್ಪ ಅವರು ಪಾಯಸ ಮಾಡಿಕೊಡು ಅಂದರು, ಅದಕ್ಕೆ ತಗೊಂಡು ಹೋಗ್ತಿದ್ದೀನಿ. ಸೂರ್ಯ ಹೇಳಿದ್ನ? ನಾನು ನಂಬಲ್ಲ. ಅವನ್ ಯಾಕೆ ನಿನಗೆ ಹೇಳ್ತಾನೆ? ಅವನಿಗೇನಾದ್ರು ಪಾಯಸ ತಿನ್ಬೇಕನ್ಸಿದ್ರೆ ನನಗೂ ಅಥವಾ ವೈದೇಹಿ ಅಕ್ಕಂಗೋ ಹೇಳ್ತಾನೆ. ನಿನ್ನೆ ಮೊನ್ನೆ ಬಂದಿರೋ ನಿನ್ನ ಹತ್ರ ಯಾಕೆ ಹೇಳ್ತಾನೆ? ನಿಜ ಹೇಳು ಸೀತಾ. ಅಮ್ಮೋರೆ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಸೂರ್ಯಪ್ಪ ಅವರು ಪಾಯಸ ಮಾಡಿಕೊಡು ಅಂದರು, ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಅತ್ತೆ, ನೀವು ಯಾಕೆ ಜಾನ್ಕಿನ ಬೈತಿದ್ದೀರಿ? ಭಾವನೆ ಹೇಳಿದ್ದು ಪಾಯಸ ಮಾಡಿಕೊಡು ಅಂತ, ಅದಕ್ಕೆ ಅವಳು ಮಾಡ್ಕೊಂಡು ತೊಗೊಂಡು ಹೋಗ್ತಿದ್ದಾಳೆ. ನನ್ನ ಅಕ್ಕ ಯಾವತ್ತೂ ಸುಳ್ಳು ಹೇಳಲ್ಲ. ಏ ಅನು, ಬಾಯಿ ಮುಚ್ಕೊಂಡು ತೆಪ್ಪಗಿರು, ನೀನು ಮಧ್ಯ ಮಾತಾಡಬೇಡ. ನೀವೇನತ್ತೆ ಯಾವಾಗಲೂ ಬಾಯಿ ಮುಚ್ಚು ಬಾಯಿ ಮುಚ್ಚು ಅಂತ ಹೇಳ್ತಿರ್ತೀರಿ? ನಾನು ನಿಜಾನೇ ಹೇಳ್ತಿದ್ದೀನಿ, ಬೇಕಾದ್ರೆ ನೀವೇ ಭಾವನ ಕೇಳಿ ನೋಡಿ, ಆಗ ಗೊತ್ತಾಗತ್ತೆ ನಮ್ಮ ಅಕ್ಕ ನಿಜಾನೇ ಹೇಳ್ತಿದ್ದಾಳೆ ಅಂತ. ಅಕ್ಕ ಅಕ್ಕ ಅಂತ ಅನ್ಬೇಡ ಮಾರೈತಿ. ಆ ಶಬ್ದ ಕೇಳಿದ್ರೆ ತಲೆ ಸಿಡಿಯುತ್ತೆ, ಅಷ್ಟು ಇರಿಟೇಟ್ ಆಗುತ್ತೆ. ಏ ಜಾನ್ಕಿ, ಬಿಸಿ ಆರೋಗುತ್ತೆ, ಬಾವಂಗೆ ಪಾಯಸ ಕೊಡೋಣ ಬಾ. ಇವ್ರು ಯಾವಾಗಲೂ ಹೀಗೆ ಏನಾದರೂ ಒಂದು ಬೈತಾನೆ ಇರ್ತಾರೆ, ನೀನು ಬೇಜಾರು ಮಾಡ್ಕೊಬೇಡ. ಬಾ, ಬಾವ ರೂಮಲ್ಲಿ ಕಾಯ್ತಿರ್ತಾರೆ, ಅವ್ರಿಗೆ ಪಾಯಸ ಕೊಡೋಣ.
ಸೂರ್ಯ ಹೋಗಿ ಹೋಗಿ ಇವಳ ಹತ್ರ ಪಾಯಸ ಮಾಡ್ಕೊಂಬ ಅಂತ ಕೇಳಿದ್ನ. ಇವಳ ಹತ್ರ ಏನು ಅವನಿಗೆ ಅಷ್ಟೊಂದು ಸಲಿಗೆ? ಅವನು ಯಾವತ್ತು ಅದು ಬೇಕು ಇದು ಬೇಕು ಅಂತ ಕೇಳ್ದವನೇ ಅಲ್ಲ. ಅಂಥದ್ರಲ್ಲಿ ಇವತ್ತು ಗಸಗಸೆ ಪಾಯಸ ತಿನ್ನಬೇಕು ಅಂತ ಕೇಳಿದ್ನ. ಜಾನ್ಕಿ, ಯಾಕೆ ಇಲ್ಲೇ ನಿಂತ್ಬಿಟ್ಟೆ? ಒಳಗೆ ನಡಿ. ಅಲ್ಲಾನು, ಅರ್ಚನಾ ಅತ್ತೆ ಮುಂದೆ ಹೇಗಷ್ಟು ಧೈರ್ಯವಾಗಿ ಮಾತಾಡಿದೆ? ಬಾವನೇ ಪಾಯಸ ಮಾಡಕ್ಕೆ ಹೇಳಿದ್ರು, ಬೇಕಿದ್ರೆ ಅವ್ರನ್ನೇ ಕೇಳಿ ಅಂತ ಹೇಳಿದೆ. ನೀನು ನೋಡಿದ್ಯಾ ಬಾವ ಪಾಯಸ ಮಾಡು ಅಂತ ಹೇಳಿದ್ದನ್ನ? ಹಾಗಾದ್ರೆ ಬಾವ ಹೇಳಿಲ್ವ ಪಾಯಸ ಮಾಡು ಅಂತ? ನಂಗೇನೋ ಬಾವನೇ ಹೇಳಿದ್ರು ಅನಿಸ್ತು, ಅದಕ್ಕೆ ಅತ್ತೆ ಮುಂದೆ ಹಾಗೆ ಮಾತಾಡಿದೆ. ಬಾವ ನಿಜವಾಗ್ಲೂ ಹೇಳಿಲ್ವಾ? ಇಲ್ವಲ್ಲ. ಹೌದಾ? ಹಾಗಿದ್ರೆ ನಾನು ಅತ್ತೆ ಹತ್ರ ಹಾಗೆ ಮಾತಾಡಬಾರ್ದಿತ್ತ? ನಾನೇನಾದರೂ ತಪ್ಪು ಮಾತಾಡೋದ್ನ, ಅದರಿಂದ ನಿಂಗೇನಾದರೂ ತೊಂದರೆ ಆಗುತ್ತಾ? ಏನಿಲ್ಲ, ನೀನು ಸರಿಯಾಗೆ ಮಾತಾಡಿ ನಂಗೆ ಸಹಾಯ ಮಾಡಿದೆ ಗೊತ್ತಾ? ಸರಿ, ನಡಿ ಹೋಗೋಣ ಬಾ. ಬಾವಾ, ಅಕ್ಕ ನಿಮಗೋಸ್ಕರ ಗಸಗಸೆ ಪಾಯಸ ಮಾಡಿ ತಂದಿದ್ದಾಳೆ, ತಗೊಳ್ಳಿ. ವಾವ್, ನಿಜವಾಗ್ಲೂ ಕುಡಿಯಲಿ. ನೀವೇ ಮಾಡಿದ್ರ? ಹೌದು. ಯಾಕೆ ಮಾಡಬಾರ್ದಿತ್ತಾ? ಅಲ್ಲ, ನೀವು ಪಾಯಸ ಮಾಡೋದು ಯಾರು ನೋಡಿಲ್ವಾ? ಯಾಕೆ ನೋಡ್ಲಿಲ್ಲ? ಅರ್ಚನಾ ಅತ್ತೆ ನೋಡಿದ್ದು ಆಯ್ತು, ಅಕ್ಕಂಗೆ ಬೈದಿದ್ದು ಆಯ್ತು. ನೀನ್ ಯಾಕೆ ಸೂರ್ಯಂಗೆ ಪಾಯಸ ಕೊಡ್ಬೇಕು ಅಂತ ಚೆನ್ನಾಗಿ ದಬಾಯಿಸಿದ್ರು ಗೊತ್ತಾ? ಅಯ್ಯೋ ಜಾನ್ಕಿ, ಯಾಕೆ ಸುಮ್ಮನೆ ರಿಸ್ಕ್ ತಗೊಂಡ್ರಿ? ಚಿಕ್ಕಮ್ಮಂಗೆ ಅನುಮಾನ ಬಂದಿಲ್ವಾ? ಇಲ್ಲ, ಅದಕ್ಕೂ ಮೊದಲೇ ನನ್ನ ಮುದ್ದಿನ ತಂಗಿ ಬಂದು ನನ್ನ ಕಾಪಾಡಿದ್ಲು. ಅನು, ನೀನು ಅಕ್ಕನ ಕಾಪಾಡ್ದಿಯಾ? ವೆರಿ ಗುಡ್. ನಾನು ಕಾಪಾಡಿದ್ನ? ಲೈ, ನಾನು ಯಾವಾಗಲೇ ನಿನ್ನನ್ನು ಕಾಪಾಡ್ದೆ? ಇಲ್ಲ ಬಾವ, ಬರೀ ಸುಳ್ಳು ಹೇಳ್ತಾಳೆ. ಎಂಥ ಹಣೆ ಬರ ಬಂತು ನನಗೆ. ಈ ಮನೆ ಸೊಸೆ ನಾನು ಅಂಥದ್ರಲ್ಲಿ ಈ ಕಾಂಜಿ ಪಿಂಜಿ ಕೆಲಸದವ್ರನ್ನೆಲ್ಲ ಎದುರಾಕೊಂಡು ಬಾಳೋ ಹಾಗಾಯ್ತು. ಇಷ್ಟು ದಿನ ಆ ಮಾರಿ ಒಬ್ಳು, ಈಗ ಈ ಸೀತಾನು. ಇದ್ರ ಜನ್ಮ ನಮ್ದು ಅಲ್ಲ. ಈ ಸೂರ್ಯ ಯಾಕೆ ಹೀಗೆ ಮಾಡ್ದ? ಹೋಗಿ ಹೋಗಿ ಅವಳಗೆ ಕೆಲಸ ಹೇಳದ? ಸೂರ್ಯಂಗ್ ಬೈಬೇಕು? ಅವನೇನ್ ತಪ್ಪು ಮಾಡಿದಾನೆ? ಈ ಸೀತಾನೆ ಮಿತಿ ಮೀರಿ ಹೋಗ್ತಿದ್ದಾಳೆ. ಎಲ್ಲ ಕೆಲಸನು ಒಬ್ಳೆ ಮಾಡಿ ಹೋಲ್ಸೇಲ್ ಆಗಿ ಮನೆಯವ್ರಿಗೆಲ್ಲ ಬಕೆಟ್ ಇಡಬೇಕು ಅಂತ ಪ್ಲಾನ್ ಮಾಡಿದಾಳೆ. ಇವಳೇನಾದ್ರೂ ಇದೇ ಸ್ಪೀಡಲ್ಲಿ ಹೋಗ್ತಿದ್ರೆ ಇವಳನ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಇದಕ್ಕೆಲ್ಲ ಒಂದು ಬ್ರೇಕ್ ಹಾಕಲೇಬೇಕು. ಏನು ಮಾಡಲಿ? ಇವಳನ್ನಂತೂ ಹಾಗೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಬಿಟ್ಟರೆ ಇಡೀ ಮನೆಯೇ ತಂದು ಅಂತ ದರ್ಬಾರ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇವಳಿಗೆ ಹೇಗಾದರೂ ಮಾಡಿ ಗೇಟ್ ಪಾಸ್ ಕೊಡಲೇಬೇಕಲ್ಲ. ಅಷ್ಟೇ ತಾನೇ, ಆ ಕೆಲಸ ಮಾಡೋಕ್ಕೆ ನಾನಿದ್ದೀನಲ್ಲ ಅಮ್ಮೋರೆ, ಯಾಕೆ ಯೋಚನೆ ಮಾಡ್ತೀರಾ? ಯಾಕೆ ನಗ್ತಿದ್ದೀರಿ? ನಂಗೂ ಹೇಳಿ. ಅನು, ನಿನ್ನ ಅಕ್ಕ ಬಂದಿದ್ದು ನಿಂಗೆ ತುಂಬ ಖುಷಿ ಆಗಿದೆ ಅಲ್ವಾ?
ಖುಷಿ ಆಯ್ತು. ಅವಳ ಜೊತೆಗೆ ನೀವು ಬಂದ್ರಲ್ವಾ, ಇನ್ನು ಜಾಸ್ತಿ ಖುಷಿ ಆಯ್ತು. ಅನು ಈಗ ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾಳಲ್ವಾ ಜಾನ್ಕಿ. ಹ್ಞೂ, ಮತ್ತೆ ನನ್ನ ತಂಗಿ ಅಂದ್ರೆ ಏನು ಕಡಿಮೆನಾ, ಎಷ್ಟು ಮುದ್ದಾಗಿದ್ದಾಳೆ. ಅನು ನೀನು ಯಾವತ್ತೂ ಹಠ ಮಾಡಬಾರ್ದು, ಕಿರಣ್ ಬೈಬಾರ್ದು, ಮಾವಂಗೆದ್ರು ಮಾತಾಡಲೇಬಾರ್ದು. ಯಾವತ್ತೂ ಗುಡ್ಗಲ್ ಥರ ಹೀಗೆ ನಗ್ನಗ್ತಾ ಇರಬೇಕು, ಓಕೆನಾ? ಸರಿ ಬಾವಾ, ನೀವು ಅಷ್ಟೆ ಹೀಗೆ ಯಾವಾಗಲೂ ನಗ್ತಾ ಖುಷಿಯಾಗಿರಬೇಕು. ಮತ್ತೆ ಅಕ್ಕನ ಜೊತೆನೆ ಇರಬೇಕು, ಅವಳು ಬಿಟ್ಟು ಎಲ್ಲೂ ಹೋಗಬಾರ್ದು. ನೀವು ಅವಳ ಜೊತೆ ಇದ್ರೆ ಅವಳು ಯಾವಾಗಲೂ ನಗ್ತಾ ಇರ್ತಾಳೆ. ಅನು ನಿನ್ ಮನ್ಸು ಮಗು ತರ ಕಣೆ, ಆದ್ರೆ ಈ ಮನೇಲಿ ಅದನ್ನ ಯಾರು ಅರ್ಥ ಮಾಡ್ಕೋತಿಲ್ಲ. ನಿಂಗ್ ತಲೆ ಕೆಟ್ಟಿದೆ ಅನ್ಕೊಂಡಿದ್ದಾರೆ. ನಿಂಗೆ ಏನೂ ಆಗಿಲ್ಲ, ನಿನ್ನ ಆರೋಗ್ಯ ಚೆನ್ನಾಗೇ ಇದೆ. ಇಲ್ಲಿ ಎಲ್ಲ ಬೈದು ಹೊಡೆದು ಮಾಡಿದ್ದಕ್ಕೆ ಹೀಗಾಗಿದೆಯಾ ಅಷ್ಟೆ. ನಿಂಗೂ ನಿನ್ ಗಂಡನ ಪ್ರೀತಿ, ಮನೆಯವ್ರ ಪ್ರೀತಿ ಸಿಕ್ಕಿದ್ರೆ ಎಲ್ಲ ಸರಿ ಹೋಗುತ್ತೆ. ನಾನು ನಿನ್ನ ಮೊದ್ಲಿನ ಹಾಗೆ ಮಾಡ್ತೀನಿ. ಅಕ್ಕ ತಂಗಿ ಪ್ರೀತಿಗಿರೋ ಶಕ್ತಿ ಏನು ಅಂತ ನಾವ್ ತೋರ್ಸೋಣ. ಜಾನ್ಕಿ, ಏನ್ ಯೋಚನೆ ಮಾಡ್ತಿದ್ದೀರಿ? ಎಲ್ಲೋ ಕಳೆದೋದಂಗಿದೆ. ಬಾವಾ, ಮೊದಲು ಪಾಯಸ ಕುಡೀರಿ, ಆರೋಗತ್ತೆ. ಏ ಕಮ್ಮಂಗಿ, ಸುಮ್ಮನಿರೆ. ಏ ಜಾನ್ಕಿ, ಕಿರಣ್ಗೂ ಪಾಯಸ ಅಂದ್ರೆ ಇಷ್ಟ. ನಾನು ಅವ್ರಿಗೆ ಕೊಟ್ಬಿಟ್ಟು ಬರ್ತೀನಿ. ಬಾವಾ, ನಿಮ್ಗೆ ಇನ್ನೂ ಬೇಕಿದ್ರೆ ತರಿಸ್ಕೊಳ್ಳಿ ಆಯ್ತಾ? ಏನೇ ಹಾಗಂದ್ರೆ, ಯಾರು ನಿನ್ನ ಕರೆದಿದ್ದು ಇಲ್ಲಿಗೆ? ಯಾರು ಕರೀಲಿಲ್ಲ, ನಾನೇ ಬಂದೆ. ನನ್ನ ಹತ್ರ ನಾಟಕ ಬೇಡ ಮಾರಿ. ನನ್ನ ತಲೆ ಕೆಡಿಸ್ಬೇಡ, ಮರ್ಯಾದೆಯಿಂದ ಹೋಗಿಲ್ಲಿಂದ. ಓ, ಕೋಪ ಮಾಡ್ಕೋಬೇಡಿ ಅಮ್ಮೋರೆ. ನೀವು ಸೀತಾಗ ಬೈತಿದ್ದನ್ನ ನಾನು ಕೇಳಿಸ್ಕೊಂಡೆ, ಅದಕ್ಕೆ ಹೇಳಿದ್ದು. ಅವಳನ್ನ ಇಲ್ಲಿಂದ ಹೇಗೆ ಓಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೇನು ಯೋಚನೆ ಮಾಡಬೇಡಿ ಅಂತ. ಲೇ, ನಿನಗೆ ಕಂಡು ಕಂಡು ಅವ್ರ ರೂಮ್ ಪಕ್ಕ ನಿಂತ್ಕೊಳ್ಳೋದು, ಅವ್ರು ಏನು ಮಾತಾಡ್ತಾರೆ ಅಂತ ಕತ್ತು ಕೇಳಿಸ್ಕೊಳ್ಳೋದು, ಹೋಗಿ ಚಾಡಿ ಹೇಳೋದು, ಇಷ್ಟೇನ ಕೆಲಸ? ನಾಚಿಕೆ ಆಗಲ್ವಾ ನಿನ್ನ ಜನ್ಮಕ್ಕೆ? ಇದಕ್ಕೆ ನಿಂಗೆ ಸಂಬಳ ಕೊಡೋದು? ನೋಡಿ ಅಮ್ಮೋರೆ, ನಮ್ಮ ನಮ್ಮ ನಡುವೆ ಜಗಳ ಯಾಕೆ? ನೀವು ಒಪ್ಪೋದಾದರೆ ನಾನು ನಿಮಗೆ ಸಹಾಯ ಮಾಡ್ತೀನಿ, ಏನಂತೀರಾ? ಕರ್ಮ, ಇವಳ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋ ಗತಿ ಬಂತು. ಸೀತಾ ವಿಪರೀತ ಆಡ್ತಿದ್ದಾಳೆ, ಅವಳು ಬಾಲ ಬಿಸ್ತಾ ಇದ್ದಾಳೆ ಅಂತ ತಾನೇ ನಿಮ್ಮ ಸಂಕಟ? ಆ ಬಾಲಕ್ಕೆ ಕತ್ರಿ ಹಾಕೋಣ ಬಿಡಿ. ನೀವೊಂದು ಸ್ವಲ್ಪ ಸಹಾಯ ಮಾಡಿ ನನಗೆ, ಮುಂದಿಂದು ನಾನು ನೋಡ್ಕೊತೀನಿ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತಾರೆ. ಕತ್ತೆ ಕಾಲಾದರೂ ಹಿಡಿಬೋದು, ಆದರೆ ಈ ಕತ್ತೆ ಕಿರ್ಬಿದ ಕಾಲು ಹಿಡಿ ಲೆವೆಲ್ಗೆ ಬಂದ ನಾನು, ಬೇರೆ ದಾರಿನೇ ಇಲ್ವಾ ನನಗೆ? ಏನು ಯೋಚನೆ ಮಾಡ್ತಾ ಇದ್ದೀರಿ? ನೋಡು, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಜಾಸ್ತಿ ಮೆರಿಬೇಡ. ಆಮೇಲೆ ಎಲ್ಲ ನನ್ನ ತಲೆಗೆ ಬಂದಿತ್ತು, ಅದೇನು ಮಾಡ್ತೀಯೋ ಮಾಡು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಅಷ್ಟು ಹೇಳಿದ್ರಲ್ಲ, ಸಾಕು ಬಿಡಿ, ಆ ಚಿಣಿಮಿಣಿ ಸಿಂಗಾರಿಗೆ ನನ್ನ ಗತಿ ಕಾಣಿಸ್ತೀನಿ. ಅಲ್ಲ ಅಮ್ಮೋರೆ, ನನ್ನನ್ನೇ ಹಿಂದಕ್ಕೆ ಹಾಕಿ ಅವಳೇ ಮುಂದಕ್ಕೋಡೋಕ್ಕೆ ನೋಡ್ತಾಳೆ, ಬಿಡ್ತೀನ ನಾನು? ನೀನು ಅವಳ ಮೇಲೆ ಒಂದು ಕಣ್ಣಿಡು, ಅವಳು ಎಲ್ಲಿ ಹೋಗ್ತಾಳೆ ಏನು ಮಾಡ್ತಾಳೆ ಅಂತ ನೋಡ್ತಾ ಇರು. ಒಳ್ಳೆ ಟೈಮ್ ನೋಡಿ ಬಲೆ ಬೀಸಿದ್ರೆ ನಮ್ಮ ಕೆಲಸ ಸುಲಭ ಆಗುತ್ತೆ. ಬೇಗ ಕೊಡಿರಿ, ಆರೋದ್ರೆ ಚೆನ್ನಾಗಿರಲ್ಲ. ನೀವು ಕುಡಿದ್ರಾ? ಇಲ್ಲ, ಆಮೇಲೆ ಕುಡಿತೀನಿ. ಹೇಗಾಗುತ್ತೆ, ಹೆಂಡತಿ ಕುಡಿಲಿಲ್ಲ ಅಂದ್ರೆ ನಂಗೆ ಸೇರತ್ತಾ? ರೀ, ಸುಮ್ಮನೆ ನಾಟಕ ಮಾಡಬೇಡಿ, ಬೇಗ ಕುಡ್ದು ಕೊಡಿ, ನಂಗೆ ಇನ್ನೂ ಬೇರೆ ಕೆಲಸ ಇದೆ. ಇಲ್ಲೊಬ್ಬ ಗಂಡ ಅಂತ ಇದ್ದಾನೆ, ಅವನ ಬಗ್ಗೆ ಸ್ವಲ್ಪ ಪ್ರೀತಿ ಗೀತಿ ತೋರಿಸ್ಬೇಕು ಅಂತ ಏನೂ ಇಲ್ಲ ಅಲ್ವಾ? ನಾನು ಮಾತಾಡೋಕೆ ಬಂದಾಗೆಲ್ಲ ಕೆಲಸ ಇದೆ ಕೆಲಸ ಇದೆ ಅಂತೀರ. ಇಷ್ಟೇ ನಾನು ನಿಮ್ಮ ಪ್ರೀತಿ, ಇಷ್ಟೇ ನಾನು ನಿಮ್ಮ ಕಾಳಜಿ. ರೀ, ಏನಾಯ್ತು ನಿಮಗೆ? ನೀವು ನನ್ನನ್ನು ಏನಂತ ತಿಳ್ಕೊಂಡಿದ್ದೀರಿ? ಏನು ಹೇಳಿದರೂ ಕೇಳ್ತಾನೆ,
ಬಯ್ಯಲ್ಲ ಕೋಪ ಮಾಡ್ಕೊಳ್ಳಲ್ಲ ಅಂತಾನ ನೋಡಿ ನನಗೂ ಕೋಪ ಬರುತ್ತೆ ಏನು ನಗೋದು ನನಗೆ ನಿಜವಾಗ್ಲೂ ಕೋಪ ಬಂದಿದೆ ಕೋಪ ಜಾಸ್ತಿ ಆಗೋ ಮೊದಲು ಕುಡಿರಿ ಏನ್ರಿ ನಿಮ್ಗೋಳು ಪ್ಲೀಸ್ ಬೇಡ ನಾನು ಅಡುಗೆ ಮನೆಯಲ್ಲೇ ಕುಡಿತೀನಿ ಒಂದ್ವೇಳೆ ಕುಡಿಲಿಲ್ಲ ಅಂದರೆ ನಾನೇ ಅಡುಗೆ ಮನೆ ಬಂದು ಅಲ್ಲೇ ಕುಡಿಸ್ತೀನಿ ಅಯ್ಯೋ ಎಲ್ಲೋರ್ನೇಳು ನಾನೇನಾದರೂ ಕೆಲಸ ಕೊಡ್ತೀನಿ ಅಂತ ಔತ್ಕೊಂಬಿಟ್ಲಾ ಬಿಡಲ್ಲ ಕಣೆ ನಿನ್ನ ಅದು ಎಲ್ಲಿರ್ತೀಯೋ ನಾನು ನೋಡ್ತೀನಿ